या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್ ದಸರಾ. ಇದೀಗ ನವರಾತ್ರಿ ಉತ್ಸವ ನಡೀತಾ ಇದೆ, ದಸರಾ ಹಬ್ಬ ನಡೀತಾ ಇದೆ. ಹಾಗಾಗಿ ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬರಗೂರು ಗ್ರಾಮ ಅಂದರೆ ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ರಸ್ತೆಯಲ್ಲಿರುವಂತಹ ಹಿರಣ್ಯ ಗರ್ಭ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಹೋಗಿದ್ವಿ. ಅಲ್ಲಿಯ ವೈಭೋಗ, ವೈಭವ, ಉತ್ಸವ, ಪೂಜೆ, ಹೋಮ, ಹವನ, ದೇವಿ ಅಲಂಕಾರ, ಪವಾಡ, ಅದನ್ನೆಲ್ಲ ಕಂಡು ನಮ್ಮನ ಸಂತೋಷ ಆಯಿತು. ಅದನ್ನು ತಮ್ಮೆಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳೋಣ, ತಮಗೂ ಕೂಡ ಆ ದೇವಿ ಆಶೀರ್ವಾದ ದೊರೀಲಿ ಅನ್ನೋ ಉದ್ದೇಶದಿಂದ ನಮ್ಮ ಇವತ್ತಿನ ವ್ಲಾಗ್ನಲ್ಲಿ ಹಿರಣ್ಯಗರ್ಭ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಅಮ್ಮನವರ ಈ ಒಂದು ವ್ಲಾಗ್ ಅನ್ನು ಶೇರ್ ಮಾಡ್ತಾ ಇದ್ದೀವಿ. ತಮಗೂ ಕೂಡ ಈ ಸ್ಥಳನ ನೋಡಬೇಕು ಅಂತ ಅನಿಸಿದ್ರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಅರಸೀಕೆರೆ ರಸ್ತೆಯಲ್ಲಿರುವ ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ, ಉತ್ಸವಗಳಿರುತ್ತೆ. ಈಗ ನವರಾತ್ರಿ ಉತ್ಸವ ನಡೀತಾ ಇದೆ, ಮುಂದೆ ಕಾರ್ತಿಕ ಮಾಸದ ಉತ್ಸವ ಇರುತ್ತೆ. ಹಾಗೆ ಪ್ರತಿದಿನ ನಿತ್ಯ ಬೆಳಗ್ಗೆ ಸಂಜೆ ಪೂಜೆ ಪುನಸ್ಕಾರ ಇದೆಲ್ಲ ನಡೀತಾ ಇರುತ್ತೆ, ಅಭಿಷೇಕ ಇರುತ್ತೆ, ಶುಕ್ರವಾರ ವಿಶೇಷ ಪೂಜೆಗಳಿರುತ್ತೆ. ಒಮ್ಮೆ ಖಂಡಿತ ಆ ದೇವಿಯ ದರ್ಶನ ಪಡಿರಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಒಂದೆಡೆಯಿಂದ ಅಮ್ಮನವರ ದರ್ಶನ ಮಾಡಿದರೆ ಮಹಾಲಕ್ಷ್ಮೀ ತಾಯಿಯ ದರ್ಶನವಾಗುತ್ತದೆ, ಅದೇ ವಿಗ್ರಹವನ್ನು ಮತ್ತೊಂದೆಡೆಯಿಂದ ದರ್ಶನ ಮಾಡಿದರೆ ಮಹಾಕಾಳಿ ಅಮ್ಮನವರ ದರ್ಶನವಾಗುವುದು ಈ ದೇವಸ್ಥಾನದ ವಿಶೇಷ. ಮೊನ್ನೆ ಲಾಂಗ್ ವೀಕೆಂಡ್ ಬಂತು ಅಂತ ನಮ್ಮ ಊರು ಚನ್ನರಾಯಪಟ್ಟಣಕ್ಕೆ ಹೋಗಿದ್ವಿ. ಆಗ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಬರಗೂರಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಪ್ರಕೃತಿಯ ಮಡಿಲಿನಲ್ಲಿ ನೆಲೆ ನಿಂತಿರುವ ತಾಯಿ ಆ ಮಹಾಲಕ್ಷ್ಮಿ ದರ್ಶನವಾಗಿದ್ದು ನಮ್ಮ ಸೌಭಾಗ್ಯ. ಅದೊಂದು ಸುಂದರ ಅನುಭವ, ಮನಸ್ಸಿಗೆ ನೆಮ್ಮದಿಯ ಭಾವ. ನಮ್ಮ ಚನ್ನರಾಯಪಟ್ಟಣದ NH 75 ಒಂದು ಕಿಲೋಮೀಟರ್ ಅರಸೀಕೆರೆ ರಸ್ತೆಯಲ್ಲಿ ಸಾಗಿದರೆ ಹಿರಣ್ಯಗರ್ಭ ಅನ್ನೋ ಮಹಾದ್ವಾರ ನಮ್ಮನ್ನು ಆಕರ್ಷಿಸದೆ ಬಿಡುವುದಿಲ್ಲ. ಶ್ರೀಯುತ ಅಟ್ಟಾವರ ರಾಮದಾಸ್ ಗುರುಗಳು ಇದನ್ನು ಕಟ್ಟಿದ್ದಾರೆ. ಒಳ ಸಾಗಿದರೆ ಮೊದಲಿಗೆ ನಮ್ಮನ್ನು ಸೆಳೆಯುವುದು ಮಹಾಗಣಪತಿ ದೇವಾಲಯ, ನಂತರ ಗೋಪಾಲಕೃಷ್ಣನ ಗುಡಿ. ಗರುಡಗಂಬದ ಹಿಂದೆ ನಮಸ್ಕರಿಸಿ ಮುಂದೆ ಬಂದರೆ ಆ ಮಹಾತಾಯಿಯ ಗರ್ಭಗುಡಿ. ಸುಮಾರು 2.5 ಎತ್ತರದ ಮಹಾಲಕ್ಷ್ಮಿ ಮಹಾಕಾಳಿ ಅಮ್ಮನವರ ವಿಗ್ರಹ, ಬೆಳ್ಳಿಯ ಕವಚ, ಹೂವಿನ ಅಲಂಕಾರ. ಆ ದೈವದ ಶಕ್ತಿ ಎಂಥವರನ್ನೂ ಭಕ್ತಿಯಲ್ಲಿ ಮೀಯುವಂತೆ ಮಾಡುತ್ತದೆ. ಈ ದೇವಾಲಯದ ವಿಶೇಷತೆ ಎಂದರೆ ಪ್ರಾಕಾರದಲ್ಲಿರುವ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್. ಇಡೀ ಭಾರತದ ಧಾರ್ಮಿಕ ಯಾತ್ರಾ ಸ್ಥಳಗಳು ಮತ್ತು ಅಲ್ಲಿಯ ನದಿಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಅಷ್ಟೇ ಅಲ್ಲದೆ ನವದುರ್ಗೆಯರು ಅಷ್ಟಲಕ್ಷ್ಮಿಯರ ಚಿತ್ರಗಳನ್ನೂ ಚಿತ್ರಿಸಿದ್ದಾರೆ. ನಂಬಿಕೆ, ಇಲ್ಲಿಗೆ ಬರುವ ಭಕ್ತಾದಿಗಳು ಅವರ ಬೊಗೆಸೆಯ ತುಂಬ 3 ಬಾರಿ ಗುಲಗಂಜಿ ಕಾಳುಗಳನ್ನು ಹಿಡಿದು ಪ್ರಾರ್ಥಿಸಿದರೆ ಅವರು ಕೇಳಿದ್ದು ಫಲಿಸುತ್ತದೆ ಅನ್ನುವ ನಂಬಿಕೆ ಕೂಡ ಇಲ್ಲಿದೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಬರೀ ದೇವಸ್ಥಾನವಷ್ಟೇ ಅಲ್ಲದೆ ವೇದ ಪಾಠ ಸಭಾಂಗಣ, ಗೋಶಾಲೆ, ಧ್ಯಾನ ಮಂದಿರ ಇಲ್ಲಿ ನಿರ್ಮಿಸಿದ್ದಾರೆ ಮತ್ತು ಮಾತಾಪಿತೃ ಮಂದಿರವನ್ನು ಸಹ ನಿರ್ಮಿಸಿದ್ದಾರೆ. ಶೃಂಗೇರಿ ಮಹಾಸಂಸ್ಥಾನದ ಮಹಾಗುರುಗಳಾದ ಶ್ರೀ 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 ಭಾರತೀತೀರ್ಥ ಮಹಾಸ್ವಾಮಿಗಳು ಮತ್ತು ಮತ್ತೋರ್ವ ಮಹಾಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳಿಂದ ಈ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದನ್ನು ಇಲ್ಲಿ ಸ್ಮರಿಸಬಹುದು. ನವರಾತ್ರಿ ಉತ್ಸವ
ಇದೀಗ ದಸರಾ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಅಲಂಕಾರ, ಪೂಜೆ, ಹೋಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾಗೋಣ. ನಾನೀಗಾಗಲೇ ಹೇಳಿದಂತೆ ಇದೀಗ ತಾವೆಲ್ಲರೂ ವಿಡಿಯೋನಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲಿರುವಂತಹ ವಿಶೇಷವಾದ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್, ವಿಶ್ವವಿಖ್ಯಾತ ಕಲಾವಿದರಿಂದ ರಚಿಸಲ್ಪಟ್ಟ ಹ್ಯಾಂಡ್ಮೇಡ್ ಪೇಂಟಿಂಗ್ಸನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನವದುರ್ಗೆಯರು, ಅಷ್ಟಲಕ್ಷ್ಮಿಯರು ಹೀಗೆ ವಿವಿಧ ನಮ್ಮ ಭಾರತ ದೇಶದ ಹಲವಾರು ಪ್ರಸಿದ್ಧ ದೇವಾಲಯಗಳ ಚಿತ್ರಗಳನ್ನು ಇಲ್ಲಿ ಮಾಡಲಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿರುವ ಯಾಗಶಾಲೆ. ಇಲ್ಲಿ ಹೋಮ, ಹವನ, ಯಾಗಗಳನ್ನು ಮಾಡಲು ಪ್ರತ್ಯೇಕವಾದ ಒಂದು ಯಾಗಶಾಲೆಯನ್ನೇ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಔಷಧೀಯ ಆಯುರ್ವೇದ ವನವನ್ನು ಸಹ ನಿರ್ಮಿಸಿದ್ದಾರೆ. ನಮ್ಮಲ್ಲಿರುವಂತಹ ಹಲವಾರು ಔಷಧೀಯ ಸಸ್ಯಗಳು, ಹಣ್ಣುಗಳ ಮರಗಳು, ತುಳಸಿ ವನ, ಅದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ದೊಡ್ಡ ಲಾಲ್ಬಾಗ್ಗೆ ಬಂದಷ್ಟು ಸಂತೋಷ ಆಗುತ್ತೆ. ಒಂದೊಳ್ಳೆ ತೋಟವನ್ನು ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ಹಣ್ಣು, ಹೂವುಗಳು, ತರಕಾರಿಗಳನ್ನು ಸಹ ಇಲ್ಲಿ ಬೆಳೆದಿದ್ದಾರೆ. ಮತ್ತೊಂದು ಅತಿಮುಖ್ಯವಾದಂತಹ ಅಂಶವನ್ನು ಹೇಳಬೇಕು ಅಂತ ಅನ್ನೋದಾದರೆ ಇಲ್ಲಿರುವಂತಹ ಗೋಶಾಲೆ. ನಮ್ಮ ದೇಶದ ಹಲವಾರು ದೇಸಿ ತಳಿಗಳನ್ನು ಇಲ್ಲಿ ಬೆಳೆಸಲಾಗುತ್ತಿದೆ. ಬಹಳಷ್ಟು ಹಸು ಕರುಗಳು ಇಲ್ಲಿ ಆಶ್ರಯ ಪಡೆದುಕೊಂಡಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇದೊಂದು ಪುಣ್ಯಕ್ಷೇತ್ರವೇ ಸರಿ. ಇಂತಹ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಲು ನನ್ನನ್ನು ಮತ್ತು ನಮ್ಮ ಫ್ಯಾಮಿಲಿಯವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಂತಹ ನಮ್ಮ ತಂದೆಯವರಾದಂತಹ ಶ್ರೀಯುತ ಶ್ಯಾಮ್ ಸುಂದರ್ ಮತ್ತು ತಾಯಿಯವರಾದಂತಹ ಶ್ರೀಮತಿ ರಾಜೇಶ್ವರಿ ಶ್ಯಾಮ್ ಸುಂದರ್ ಅವರಿಗೆ ನನ್ನ ಧನ್ಯವಾದಗಳು. ಇಂತಹ ಸುಕ್ಷೇತ್ರವನ್ನು ನಿರ್ಮಿಸಿರುವಂತಹ ಗುರುಗಳಾದ ಶ್ರೀಯುತ ಅಟ್ಟಾವರ ರಾಮದಾಸ್ ರವರಿಗೆ ಮತ್ತು ಅಮ್ಮನವರಾದ ಶ್ರೀಮತಿ ನಿರ್ಮಲಾ ರಾಮದಾಸ್ ರವರಿಗೆ ಮತ್ತು ಅವರ ಮಗಳಾದ ಶ್ರೀಮತಿ ಅಂಜಲಿ ಮೇಡಮ್ ರವರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ನಮ್ಮ ಇವತ್ತಿನ ಈ ದೇವಸ್ಥಾನದ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗೋದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇದುವರೆಗೂ ನಮ್ಮ ಈ ದಸರಾ ಹಬ್ಬದ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಮನದಾಳದ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ದಸರಾ ಫೆಸ್ಟಿವಲ್. If you like our video, please don't forget to like, share, comment and subscribe to our YouTube channel Veg Uta Tindi. ಇದೇ ರೀತಿ ನಾವು ಇನ್ಮುಂದೆ ನಮ್ಮ ವೆಜ್ ಊಟ ತಿಂಡಿ ಚಾನಲ್ನಲ್ಲಿ ಕುಕಿಂಗ್ ರೆಸಿಪೀಸ್ ವಿಡಿಯೋಸ್ ಜೊತೆಗೆ ಈ ರೀತಿಯಾದಂತಹ ಟ್ರಾವೆಲ್ ವಿಡಿಯೋಸು, ಟೆಂಪಲ್ ವಿಡಿಯೋಸು ಮತ್ತು ಬೇರೆ ಬೇರೆ ಲೈಫ್ ಸ್ಟೈಲ್ ವಿಡಿಯೋಸ್ನ ಸಹ ಅಪ್ಲೋಡ್ ಮಾಡ್ತೀವಿ. ನೀವು ಇದುವರೆಗೂ ನಮಗೆ ಹೇಗೆ ಸಪೋರ್ಟ್ ಕೊಟ್ಟಿದ್ರಿ, ಹೇಗೆ ಎನ್ಕರೇಜ್ ಮಾಡಿದ್ರಿ, ಅದೇ ರೀತಿ ಮುಂದೆ ಕೂಡ ನೀವು ನಮಗೆ ಸಪೋರ್ಟ್ ಕೊಡ್ತೀರಾ, ಎನ್ಕರೇಜ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನೀವು ಇಲ್ಲಿವರೆಗೆ ನಮಗೆ ಸಪೋರ್ಟ್ ಕೊಟ್ಟಿರೋದಕ್ಕೆ, ಮೋಟಿವೇಟ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್. ಇನ್ನು ಮುಂದೆ ಕೂಡ ನಾವು ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಗಲೂ ಕೂಡ ತಾವು ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.